Mona, 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 tabbi tunne lava chummene polaka gonditu dharini. Mona, tabbi tunne lava chummene polaka gonditu dharini. ನೋಡಿ ನಾಚಿತು ಪಾನು ಇವತ್ತು ಹೆಂಗಾದ್ರೂ ಮಾಡಿ ನನ್ನ ಒಳಗಡೆ ಕೊತ ಕೊತ ಕುದಿತಾ ಇರೋ ಜ್ವಾಲಾಮುಖಿನ ಬಕ ಬಕ ಕಕ್ಕ ಬಿಡಕ್ಕೋ. ಪಚ್ಚಿ, ಇದು ನಿಂಗೆ ಕೊನೇ ಸವಾಲು. ಕೈ ಕೆಸರು ಮಾಡ್ಕ, ಆಮೇಲೆ ಬಾಯಿ ಮೊಸರಾಗ್ತು. ಹೋಗಿ ಮಾರಿಯ ಬೇಗ, ಮೂಡ್ ಎಕ್ಸ್ಚೇಂಜ್ ಆಗಕ್ಕೆ ಮುಂಚೆ ಹೋಗು. ಮೇಡಮ್, ಗುಡ್ ಮಾರ್ನಿಂಗ್ ಮೇಡಮ್. ಮೇಡಮ್, ನೀವತ್ತು ಎಂತ ಅಂದ್ಕೊಂಡ್ರೆ ಸೈ, ಅಥವಾ ಚಪ್ಪಲಿ ತಗೊಂಡು ಕೆಂದೆ ಕಿತ್ತೋಗಂಗೆ ಹೊಡೆದ್ರೆ ಸೈ, ಅಥವಾ ಬಾಮಿಗೆ ಅಲ್ಲ ಎಂತ ಇದು ಹೊಳಿಗೆ ಹಾರ್ಕೋ ಅಂದ್ರೆ ಸೈ, ಹೊಳಿಗೆ ಹಾರದಲ್ಲ ಎಂತ ಕೇಳ್ದ? ಬೇಡ ಬೇಡ. ಯಾಕೆ ಕಾಟ ಕೊಡ್ತಿದ್ದೀರಿ ಪಚ್ಚಿ? ನೋಡಿ, ನನಗೊಬ್ಬಳೇ ಇರಬೇಕು ಅನ್ನಿಸ್ತಿದೆ. ಮೈಯೋಕ್ಕೂ ಮೂಡಿಲ್ಲ ನನಗೆ. ದಯವಿಟ್ಟು ನೀವೇ ಅರ್ಥ ಮಾಡ್ಕೊಂಡು ಇಲ್ಲಿಂದ ಹೋಗ್ಬಿಡಿ. ಅರ್ಥ ಮಾಡ್ಕೊಂಡು ಹೋಗ್ಕಲ್ಲ ಬಂದಿದ್ದು, ಅರ್ಥ ಮಾಡಿಸಿ ಜೀವನ ಮಾಡ ಅಂತ ಹೇಳಿ. ಪಚ್ಚಿ, ನಂಗೆ ತಲೆ ನೋಯ್ತಾ ಇದೆ. ನೀವೇನು ಹೇಳ್ತಿದ್ದೀರಾ ಕೇಳಕ್ಕೂ ನನ್ನಿಂದ ಆಗ್ತಾ ಇಲ್ಲ. ಪ್ಲೀಸ್, ಹೊರಟೋಗಿ, ನಿಮ್ಮ ಕೈ ಮುಗಿತೀನಿ. ಮೇಡಮ್, 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 ನೀವು ಅಂತಂದರೆ ನನಗೆ ಪ್ರಾಣ, ಜೀವ, ಲವ್ವು. ನಿಮ್ಮನ್ನು ದಿನ ನಾನು ಚೆನ್ನಾಗಿ ಕಂಡ್ಕತ್ತೆ ಅಂಥೇಳಿ ನಂತರ ಮೇಲೆ ನಾನೇ ಆಣೆ ಮಾಡ್ಕೊಂಡೆ. ಒಂದು ಚೂರು ನಿಮ್ಮ ಕೂತಿಗೆ ಸಿಕ್ಕಿ ಸಾಕು, 3 ಗಂಟೆ ಅಲ್ಲ 6 ಗಂಟೆ ಒಂದೇ ಸಲ ಬೇಕಾದ್ರೆ ಹಾಕ್ತೀನಿ. ಆಮೇಲೆ ದಿನ ಚೆನ್ನಾಗಿ ದುಡ್ಕೊಂಬಂದು ನಿಮ್ಮನ್ನು ರಾಣಿ ಥರ ಸಾಕ್ತೀನಿ. ಹಬ್ಬಕ್ಕೆ ಅಂತ ಕಾಯ್ತಾ ಕೂರೋದಿಲ್ಲ. ಪ್ರತಿ ಭಾನುವಾರ ನಿಮಗೆ ಒಂದು ಹೊಸ ಸೀರೆ ಕೊಡಿಸ್ತೇನೆ. ನಿಮ್ಮ ಹೂ ಅನ್ನೋ ತನಕ ಮಕ್ಕಳ ಬಗ್ಗೆ ನಾನು ಏನೂ ಮಾತಾಡಲ್ಲ. ಅಲ್ಲಿ ತನಕ ಹೆಂಗೋ ತಡ್ಕೋತೇನೆ. ಮಕ್ಕಳಾದ ಮೇಲೆ ನಂಗೆ ಹೆಂಗೋ ಒಂಚೂರು ಪರ್ ಇಂಗ್ಲೀಷ್ ಬರುತ್ತಲ್ಲ, ಅವರೊಟ್ಟಿಗೆ ನನಗೂ ಒಂಚೂರು ಹೇಳಿಕೊಟ್ರೆ ಅಷ್ಟೇ ಸಾಕು. ಮೇಡಮ್, ನನ್ನ ಮದುವೆ ಆಯ್ತ್ರಿಯ, 5 ವರ್ಷ. ಪಚ್ಚಿ, ಈಗ ಆಗಿದೆ, ಸಾಕಾಗಿದೆ. ಇದ್ರ ಮಧ್ಯೆ ನೀವು ಬೇರೆ ದರಿದ್ರ ತರ. ಛೇ, ನೋಡಿ, ನಾನು ಮೊದಲಿಂದನೂ ನಿಮಗೆ ಹೇಳ್ತಾನೆ ಬಂದಿದ್ದೀನಿ ಇದೆಲ್ಲ ಆಗ ಹೋಗೋದಲ್ಲ ಅಂತ. ಆದ್ರೂ ನನ್ನ ಮಾತೆ ಕೇಳ್ತಾ ಇಲ್ವಲ್ಲ ನೀವು. ಇನ್ನು ನನ್ನ ಕೈಲಿ ಹೇಳಕ್ಕಾಗಲ್ಲ. ನನ್ನಿಂದ ಸುಮ್ಮನೆ ಓದೇ ತಿನ್ಬೇಡಿ ಪಚ್ಚಿ, ಹೊರಟೋಗಿ ಇಲ್ಲಿಂದ. ನಿಮಗೋಸ್ಕರ ನಾನು ಎಂತೆಂತ ಮಾಡಿದ್ದೆ ಅಂತ ಕೇಳಿದ್ರೆ ನೀವೇ ನಮ್ಮನ್ನ ದರಿದ್ರ ಅಂತ ನಾನು ಬೈತಿರ್ಲಿಲ್ಲ. ಈಗ ಹೇಳ್ತಾ ಕೇಳಿ ಎಂತೆಂತ ಮಾಡಿದ್ದೆ ಅಂತೇಳಿ. ಭುವನ ಈಗ ಎಲ್ಲಿದ್ದ? ಮದಿ ಮಂಟಪಕ್ಕೆ ಬಂದ. ಹ್ಯಾಂಗೆ? ಅದೆಲ್ಲ ನಾನು ಮಾಡಿದ್ದು ಉಪಾಯ. ಆದರೆ ನನ್ನ ಕಲ್ ಮನಸ್ಸಿನ ಕಣ್ಣಿಗೆ ಪಟ್ಟಿ ಕಟ್ಕೊಂಡ್ಬಿಟ್ಟಿದ್ದೆ ನಾನು. ಮುಂದೆ ನಿರ್ಧಾರ ಬಿಟ್ಟರೆ ಬೇರೆ ಏನು ಕಂಡೇ ಇರಲಿಲ್ಲ ನನಗೆ. ಆದರೆ ಆ ದೇವರಿಗೆ ಎಲ್ಲ ಗೊತ್ತಿತ್ತು. ಅದಕ್ಕೆ ಇಂಥ ಸಮಯದಲ್ಲಿ ಎಲ್ಲ ಗೊತ್ತಾಗ ಹೋಗಿ ಮಾಡ್ದ. ಆ ಪಚ್ಚಿ ದೆಸೆಯಿಂದ ನೀನು ಇಡೀ ಊರಿಗೆ ಕೆಟ್ಟವನ್ ಹಾಕ್ಬಿಟ್ಟೆ ಅಲ್ಲೋ. ಛೇ, ನಾನು ತಪ್ಪು ತಿಳ್ಕೊಂಬಿಟ್ಟಿದ್ದೆ ಭುವನ್, ನಿನ್ನ ತಪ್ಪು ತಿಳ್ಕೊಂಬಿಟ್ಟಿದ್ದೆ ಭುವನ್. ನನ್ನ ಕ್ಷಮಿಸು. ವಿಷಯದಲ್ಲೂ ನನಗೆ ಇಷ್ಟೊಂದು ತಾಳ್ಮೆ ಕೊಟ್ಟಿದ್ಯಾ? ಭುವನ್ ಜೊತೆಗಿದ್ದಾಗ ಮಾತ್ರ ಯಾಕೆ ನನ್ನ ತಾಳ್ಮೆ ಕಿತ್ಕೋತೀಯ?
ಭುವನ್, ಎಲ್ಲಿ ಹೋದ್ರಿ ಭುವನ್? ಪ್ಲೀಸ್ ಬನ್ನಿ, ನನಗ್ ನೀವು ಬೇಕು. ನಿಮ್ಮ ನಾನು ಕ್ಷಮೆ ಕೇಳ್ಬೇಕು, ಇದರಲ್ಲಿ ನಿಮ್ದೇನೂ ತಪ್ಪಿಲ್ಲ. ನಾನು ಒಂಟಿ ಮಾಡಿ ಹೋಗ್ಬೇಡಿ ಭುವನ್, ಪ್ಲೀಸ್. ದೇವ್ರೇ, ಭುವನ್ ಹುಷಾರಾದ್ಮೇಲೆ ನಾನು ಭುವನ್ ಒಟ್ಟಿಗೆ ನಿನ್ ದೇವಸ್ಥಾನಕ್ಕೆ ಬರ್ತೀವಿ ಅಂತ ಅಂದ್ಕೊಂಡಿದ್ದೆ. ಹಾಗೆ ಬಂದಿಲ್ಲ ಅಂತ ನೀನೇನಾದ್ರೂ ನಂಗೆ ಶಿಕ್ಷೆ ಕೊಡ್ತಾ ಇದೀಯಾ? ಏನು ತಡ ಮಾಡೋದಿಲ್ಲ, ಖಂಡಿತ ಬರ್ತೀವಿ. ಭುವನ್ ಎಲ್ಲಿದ್ದಾರೆ ಪ್ಲೀಸ್ ಹೇಳು, ಪ್ಲೀಸ್ ಭುವನ್, ಭುವನ್, ಭುವನ್ ಎಲ್ಲಿದ್ದೀರಾ? ಭುವನ್, ಅಲ್ಲಿ ಮದುವೆ ತಯಾರಿ ನಡೀತಾ ಇದೆ, ನಾನು ಇಲ್ಲಿರ್ಬೇಕಾದ್ರೆ ಅಲ್ಲೇನಾದರೂ ಹತ್ ಎಲ್ಲ ಮುಗಿದೋತು, ಎಲ್ಲ ಹತ್. ಏನು ಮಾಡಲು ಹೋಗಿ ಏನು ಮಾಡಿದೆ ಪಚ್ಚಿ? ಪಚ್ಚಿ, ನಿನಗೆ ಸಮ ಆತ್ತ ಮರೆ. ಹಾಂ, ಮನುಷ್ಯನಿಗೆ ಬುದ್ಧಿ ಅನ್ನೋದು ಇರಕ್ಕ, ಆದರೆ ನಿನಗೆ ಅತೀ ಬುದ್ಧಿ, ಅದಕ್ಕೆ ಹಿಂಗತ್. ಮುಚ್ಚಿಕೊಂಡಿದ್ದಿದ್ರೆ ರೊಟ್ಟಿ ತಾನಾಗೆ ಬಂದು ತುಪ್ಪಕ್ಕೆ ಬೀಳ್ತಿತ್ತು. ನಿನ್ನ ದೊಡ್ಡತನ ತೋರಿಸ್ಕೊಳಕ್ಕೆ ಹೋಗಿ ತುಪ್ಪದ ಬಾಟ್ಲಿಯಕ್ಕೆ ಹೋಯ್ದತ್ತು. ಹಾಂ, ಅದಕ್ಕೆ ಶಂಕರಣ್ಣ ತುಪ್ಪಕ್ಕಂತ ಉಗಿದಿದ್ದು ಹೊಡೆದಿದ್ದು ಅಲ್ಲ. ಶಂಕರಣ್ಣ ಅಲ್ಲ, ಯಾರ ಹತ್ರಕ್ಕೆ ಏಟು ತಿಂಬುದು ನನಗೆ ಅಂತ ಹೊಸ್ತಲ್ಲ. ಇನ್ನೂ ಒಂದು ನಾಲ್ಕು ಏಟು ಬೇಕಾದ್ರೆ ಜಾಸ್ತಿ ತಿಂತಾ ಇದ್ದೆ. ಆದ್ರೆ ಆ ಶಂಕರಣ್ಣ ಅದು ಎಂಥದೋ ಅಂದ್ರಲ್ಲ, ಎಂಥದ್ದು ಎಂತಾರ ಇರಲಿ. ಅಲ್ಲ, ಈ ಶಂಕರಣ್ಣ ಎಂತ ಮಾಡ್ತೀರಿ ಈಗ? ಭುವನನ್ನು ಮದುವೆ ತಪ್ಪಿಸ್ತಾರ? ತಪ್ಪಿಸ್ಲಿ, ನನಗೆಂತ ಯಾಕೋ. ಅದು ಬಿಟ್ಟು ಹಾಂ, ನನ್ನ ಶ್ರದ್ಧಾ ಮೇಡಮ್ನೇನಾರ ದೂರ ಮಾಡ್ತಾರ? ಹಾಂ, ಶಂಕರಣ್ಣ, ನನ್ನ ಮತ್ತು ಶ್ರದ್ಧಾ ಮೇಡಮ್ನ ಈ ಜಲಮದಲ್ಲಿ ಯಾರು ತಪ್ಪಿಸಕ್ಕಾತಿಲ್ಲ. ಹಾಂ, ತಿಳ್ಕೊಳ್ಳಿ. ಎಂತ ಕೆಲಸ ಬಿಡಿ ಅಂತ್ರ ಬಿಡ್ತೆ, ಊರು ಬಿಡಿ ಅಂತ್ರ ಬಿಡ್ತೆ, ಜೀವ ಬಿಡು ಅಂತ್ರ ಬಿಡ್ತೆ, ಶ್ರದ್ಧಾ ಮೇಡಮ್ನ ಬಿಡು ಅಂತ್ರ ಬಿಡ್ತೆ. ಆದರೆ ಈಗಲ್ಲ, ಇನ್ನು 50 ವರ್ಷ ಶ್ರದ್ಧಾ ಮೇಡಮ್ ಒಟ್ಟಿಗೆ ಸಂಸಾರ ಮಾಡಿ ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲರನ್ನೂ ಆಟ ಆಡಿಸಿ ಆಮೇಲೆ ಬಿಡ್ತೆ. ಯಾರನ್ನ ಅಂತ ಶ್ರದ್ಧಾ ಮೇಡಮ್ನ ಬಿಡ್ತೆ ಅಂದ್ಕೊಂಡ್ರ? ಹ್ಞೂ ಹ್ಞೂ, ಶ್ರದ್ಧಾ ಮೇಡಮ್ನ ಬಿಡು ಮಾತೇ ಇಲ್ಲ, ಬಿಡ್ತೆ. ನನ್ನ ಎಣ್ಣೆ ಚಟ ಬಿಡ್ತೆ. ಥೂ, ಒಬ್ಬಂಗೆ ಈ ನಮ್ಮನೆ ಆದರೆ ಅಂಡಿ ಪೂರ ಹಾಳತ್. ಈಗ ಎಂತ ಮಾಡೋದು? ಹಾಂ, ಎಂಟನ್ನು ಮತ್ತು ಹಿಟ್ಟಿನ ಸೀನನ್ನು ಎಲ್ಲರನ್ನ ಕರೆಸಿ ಇದ್ರ ಬಗ್ಗೆ ಒಂದು ಇತ್ಯರ್ಥ ಮಾಡ್ತೆ. ಹಾಂ, ಆಗಿತ್ತಾಗಲಿ. ಶ್ರದ್ಧಾ ಮೇಡಮ್, ಎಂತ ಹೆದರಡಿ ಮೇಡಮ್, ಆಯ್ತೆ. ಹ್ಞೂ, ಈ ರೀತಿ ಅಮರ ಪ್ರೇಮಿಗಳಿಗೆ ಕಷ್ಟ ಬಗ್ಗೆ ಸಹಜ. ನೀವು ಧೈರ್ಯವಾಗಿರಿ, ನಾನು ಕುದುರೆ ಮೇಲೆ ಬರ್ತೆ ರಾಜ್ಕುಮಾರ್ ಅಂತಾರ, ಆದಷ್ಟು ಬೇಗ. ಹಾಂ, ಗಂಡು ಬರಲಿ,